इत्तेहाद न्यूज़ को देखने से पहले सब्सक्राइब कीजिए हमारे चैनल को, लाइक कीजिए और बेल आइकॉन पर क्लिक कीजिएगा। ಲಾಸ್ಟ್ ಟೈಮ್ ಇಲೆಕ್ಷನ್ ಆದಾಗ ನಮ್ ಪರವಾಗಿ ಒಂದ್ ಗೆಲ್ಲುವಷ್ಟು ನಮ್ ಮತಗಳಿದ್ದಾವೆ, ಒಂದ್ ಗೆಲ್ಲಕ್ಕೆ ಏನ್ ಸಮಸ್ಯೆ ಇಲ್ಲ. ಅಷ್ಟ ಮತ ನಾವು ಗೆಲ್ಲಕ್ಕೆ 2200 ಹೆಚ್ಚು ಕಮ್ಮಿ ಓಡಬೇಕು. ಸೊ ಅಷ್ಟಂತೆ ನಮ್ ಕಾಂಗ್ರೆಸ್ನವರು ಅದಕ್ಕೆ ಹೆಚ್ಚು ಆಯ್ಕೆ ಆಗಿದ್ದಾರೆ. ಸೊ ಇನ್ನು ಅಂತಿಮವಾಗಿ 14 ತಾರೀಕು ಕೆಪಿಸಿ ಇಳಿಸಬೇಕಂತಾರೆ MLA XML ಅಧ್ಯಕ್ಷರು, ಅವರೆಲ್ಲ ಕ್ಲೇಮ್ ಮಾಡಬೇಕಾದ್ರೆ ಅಲ್ಲಿ ಒಟ್ಟು 8 ಜನ ಆಕಾಂಕ್ಷಿಗಳು ಅರ್ಜಿ ಸಲ್ಲಿಸ್ಯಾರ ಸರ್. ಬೆಳಗಾವಿನಿಂದ 3 ಜನ ಕಳಿಸ್ಯಾರ, ಆ ಕಡೆಯಿಂದ 4 ಜನ, ಒಟ್ಟು 7 ಜನ, ಈ ಕಡೆ 5, ಈ ಕಡೆ 3. ಸರ್, ಬುಕ್ ಸಬ್ಜೆಕ್ಟ್ ವಿವೇಕರಾವ್ ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಗೆದ್ದಿದ್ರು, ಕಾಂಗ್ರೆಸ್ ಕ್ಯಾಂಡಿಡೇಟ್ ಡಿಫೀಟ್ ಆಗಿಲ್ಲ, ಈಗ ಅವರು ಕಾಂಗ್ರೆಸ್ ಟಿಕೆಟ್ ಕೇಳಿದ್ದಾರೆ? ಕಾಂಗ್ರೆಸ್ ಟಿಕೆಟ್ ಕೇಳಿದ್ದಾರೆ ಅವರು, ಅವ್ರೆ ಅದ ಅಂತಿಮವಾಗಿ ವರಿಷ್ಠರು ಅಂತಿಮ ತೀರ್ಮಾನ ತೆಗೆದುಕೊಳ್ಬೇಕು. ಆದರೂ ಕೂಡ ಅವರು ಕ್ಲೇಮ್ ಮಾಡಿದ್ದಾರೆ ನನಗೂ ಬೇಕಂತ, 14 ತಾರೀಕು ಮೀಟಿಂಗಲ್ಲಿ ಅವರು ಬರ್ತಾರೆ. ವರಿಷ್ಠ ಮುಂದೆ ಹೇಳಬೇಕು ಅವ್ರದ್ದು ಏನು ಸ್ಟ್ರಾಟಜಿ, ಏನು ಹೆಂಗೆ ಗೆಲ್ತೀವಿ, ಏನೇನು ಮಾಡ್ತೀವಿ. ಸೊ ಎಲ್ಲರಿಗೆ ನಾವು ಪ್ರಾಮುಖ್ಯತೆ ಕೊಡ್ಬೇಕು. ಇವರು ಪ್ರಕಾಶ್ ಹುಕ್ಕೇರಿ ಅವರು ನಾನು ನಿಲ್ತೇನೆ ಅವರು ಕೊಟ್ಟಿದ್ದಾರೆ, ಅದು ಅವರು ಪ್ರಕಾಶ್ ಹುಕ್ಕೇರಿ ಕ್ಲೇಮ್ ಮಾಡಿದ್ದಾರೆ. ವೀರ್ ಕುಮಾರ್ ಇದ್ದಾರೆ, ಡೋಂಗರ್ಗಾಂವ್ ಇದ್ದಾರೆ, ಮಗದೂಮ್ ಡಾಕ್ಟರ್ ಇದ್ದಾರೆ, ಇಲ್ಲಿ 3 ಜನ ಮಾಡ್ತಾರೆ. ಯಾವ ಮಾನದಂಡಗಳ ಮೇಲೆ ಅದೇ ಗೆಲ್ಲಬೇಕು ರೀ? ಅವು ಎಲ್ಲ ಪ್ರಚಲಿತ ಇರಬೇಕು, ಎಲ್ಲರೂ ಪರಿಚಯ ಇರಬೇಕು ಜಿಲ್ಲೆ ತುಂಬ. ಸೊ ಅಂತರಿದ್ರೆ ನಮಗೂ ಗೆಲ್ಲಿಸ್ಲಿಕ್ಕೆ ಈಜಿ ಆಗುತ್ತೆ. ಬಿಜೆಪಿ ಒಂದು ಕ್ಯಾಂಡಿಡೇಟ್ ಹಾಕಿದ್ರು, ತಾವು ಏನಾದ್ರು ಸೆಕೆಂಡ್ ಕ್ಯಾಂಡಿಡೇಟ್ ಆಪ್ಷನ್ ಎಕ್ಸ್ಪ್ಲೋರ್ ಮಾಡ್ತೀರಾ? ಇಲ್ಲ 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 ಇಲ್ಲ, ಪಾರ್ಟಿ ಸಿಂಬಲ್ ಆರ್ ಇಂಡಿಪೆಂಡೆಂಟ್? ಇಲ್ಲ ಇಲ್ಲ, ಓನ್ಲಿ ಒನ್. ನೇರವಾಗಿ ಡೈರೆಕ್ಟ್ ಆಕ್ಷನ್ ಮಾಡ್ಬೇಕಲ್ಲ, ಅಲಿಗೇಷನ್ ಮಾಡುದು ನೀ ಎದಿ ನೀ ಎದಿ ನೀ ಮುಟ್ ನೋಡ್ಕೋ ನೀ ಮುಟ್ ನೋಡ್ಕೋತೇನೆ ಅವಶ್ಯಕತೆ ಇದೆ. ಡೈರೆಕ್ಟ್ಲಿ ಆಕ್ಷನ್ ಮತ್ತಿದೆ, ಇನ್ನು ಬರ್ತಾ ಇದೆ ಸಂಜೆ ತೋರಿಸ್ತೀವಿ ಮಾಸ್ ಸ್ಫೋಟ, ನಾಳೆ ತೋರಿಸ್ತೀವಿ ಮಾಸ್ ಸ್ಫೋಟ ಅಂತ ಅವಶ್ಯಕತೆ ಇಲ್ಲ, ಡೈರೆಕ್ಟ್ಲಿ ಸ್ಫೋಟ. ಈಗ ಅಧಿಕಾರ ಅವ್ರ ಕಡೆ ಇದೆ, ಆಲ್ರೆಡಿ ಕೇಸ್ ರಿಜಿಸ್ಟರ್ ಆಗಿದೆ, ಹಿಡೀಲಿಕ್ಕೆ ಏನು ತೊಂದರೆ? ಅದು ಯಾಕೆ ಕಾಂಗ್ರೆಸ್ ಅವರು ಬಿಜೆಪಿ ಪರ ಹಿಡ್ಕೊಂಡು ಕೂಡಬೇಕು? ನೇರವಾಗಿ ಆಕ್ಷನ್ ಮಾಡಿದ್ರೆ ಹೋಗೋದಾಗುತ್ತೆ, ಸುಮ್ಮನೆ ಎಲ್ಲ ಟೈಮ್ ವೇಸ್ಟ್ ಇದ್ರಾಗ. ಜನರದು ವೇಸ್ಟು, ಅಧಿಕಾರಿಗಳದ್ದು ವೇಸ್ಟ್, ಸರ್ಕಾರ ವೇಸ್ಟ್. ಅವನವ್ರದ್ದು ಇವನು ಆರೋಪ ಮಾಡೋದು, ಇವನವ್ರದ್ದು ಅವ್ರ ಆರೋಪ ಮಾಡೋದು ಯಾಕೆ ಬೇಕಿದೆ? ಪೊಲೀಸಿಗೆ ಅಧಿಕಾರ ಇದೆ, ನೇರವಾಗಿ ಆಕ್ಷನ್ ಮಾಡಿದ್ರೆ ಇದೆಲ್ಲ ಸುಮ್ಮನೆ ಮತ್ತೆ ಯಾವ್ದಾದ್ರು ಬೇರೆ ವಿಷಯಕ್ಕೆ ಹೋಗ್ಲಿಕ್ಕೆ ಬರ್ತಂತ ಹೇಳಿದ್ರು. ಡ್ಯೂಟಿ ಇದೆ, ಈಗ ಅವ್ನು ಕ್ಲಾಸ್ಮೇಟ್ ಇರ್ಬೋದು, ಕೂಡ್ ಕಲ್ತಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅವ್ನು ಹ್ಯಾಕಿಂಗ್ ಮಾಡ್ತಾ ಅಂತ ಇವನು ಇರ್ಬೋದು. ಹ್ಯಾಕಿಂಗ್ ಮಾಡೋದು ಕಲೆ, ಅದು ಆರ್ಟ್. ಅದೇನು ರಾತ್ರಿ ಮನೆ ಕೂತ ಮಾಡ್ಬೋದು, ಹೊರಗಿನ ವಿಚಾರ ಮಾಡಿ ಮಾಡೋದು ಅಂತದಲ್ಲ. ಸೊ ಫ್ರೆಂಡ್ಶಿಪ್ಪು ದೋಸ್ತಿಗೆ ರಾಜಕಾರಣಿಗೆ ಭೇಟಿಯಾಗಿದ್ದಕ್ಕೂ ಅವನ ಹ್ಯಾಕ್ ಮಾಡೋದು ಸಂಬಂಧ ಇಲ್ಲ. ಈ ಥರ ಅದೆಲ್ಲ ಪ್ರೂವ್ ಮಾಡ್ಲಿಕ್ಕೆ ಪೊಲೀಸ್ಗೆ ಅಧಿಕಾರ ಇದೆ, ಮಾಡಬೇಕು ಅವರಷ್ಟೇ. ಸುಮ್ಮನೆ ಯಾಕೆ ಸುಮ್ಮನೆ ಇಷ್ಟೆಲ್ಲ ಕಾಂಗ್ರೆಸ್ ಅವ್ರು ಇದ್ರಿ, ಅವ್ರು ಹೇಳೋದು ನಾವು ಬಿಜೆಪಿ ಅವ್ರದ್ದು ನಾವು ಹೇಳೋದು ಅವಶ್ಯಕತೆ ಇಲ್ಲ.